ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಚಪಾತಿನ ಸಾಫ್ಟಾಗಿ ಮತ್ತು ಪದರ ಪದರವಾಗಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ತುಂಬ ಈಸಿ ಮೆಥಡು. ನೀವು ಈ ಮೆಥಡಲ್ಲಿ ಮಾಡಿದ್ರೆ ಚಪಾತಿ ನಿಮಗೆ ಫುಲ್ಲು ಸಾಫ್ಟ್ ಇರುತ್ತೆ ಮತ್ತು ಪದ್ರ ಪದ್ರವಾಗಿ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನಮಗೆ ಸಪೋರ್ಟ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟನ್ನು ತೊಗೊಳ್ಳಿ. ಈಗ ನಾನೊಂದು ವಸ್ತು ಪದಾರ್ಥ ತೋರಿಸ್ತೀನಿ, ಅದು ಹಾಕಿ ಮಾಡೋದ್ರಿಂದ ಫುಲ್ಲು ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ, ಅದು ಹಾಲಿಂದು ಕೆನೆ. ನಾವು ಹೆಂಗಾದರೂ ಡೈಲಿ ಹಾಲು ಕಾಯಿಸ್ತಾ ಇರ್ತೀವಿ, ಕೆನೆ ತೆಗೆದಿಡ್ತಾ ಇರ್ತೀವಿ ತುಪ್ಪ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಒಂದು ಎರಡು ಸ್ಪೂನಷ್ಟು, ಎರಡು ಬಟ್ಲ ಗೋಧಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಕೆನೆ ಹಾಕಿ ಕಲಸೋದ್ರಿಂದ ಫುಲ್ಲು ಸಾಫ್ಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ನನಗೆ ಫೀಡ್ಬ್ಯಾಕ್ನ, ತುಂಬ ಚೆನ್ನಾಗಿ ಬಂತು ಚಪಾತಿ ಅಂತ ಹೇಳಿಬಿಟ್ಟು. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ಹೋಗಿ ಚಪಾತಿನ, ಹಿಟ್ಟನ್ನು. ನೀವು ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ಸ್ ಎಲ್ಲ ಬರುತ್ತೆ ನಿಮಗೆ ನೋಟಿಫಿಕೇಷನ್ನು. ಅದನ್ನು ಎಲ್ಲ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಕಲಸ್ಕೊಂಡ್ಬಿಟ್ಟು ನಾನು ಸಾಫ್ಟಾಗಿ, ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ಳಿ ಹಿಟ್ಟನ್ನು. ಇದನ್ನೀಗ ನಾನೊಂದು 1 ಅವರ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 1 ಅವರ್ ಇಲ್ಲ 1/2 ಅವರು, ಒಂದು ಅರ್ಧ ಗಂಟೆ ಇಟ್ಟರು ಸಾಕು, ಸಾಫ್ಟ್ ಆಗುತ್ತೆ ಚಪಾತಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾದ್ಕೋತಾ ಇದ್ದೀನಿ ನಾನು. ನೋಡಿ, ಈ ಥರ ನೀಟಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ನಾನು ಹೇಳಿದ್ನಲ್ಲ, ಇವಾಗ ಒಂದು ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆನಾದ್ರೂ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು, ಅವಾಗ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಚೆನ್ನಾಗಿ ನಾದ್ಕೊಂಡ್ರೆ ಆ ಕ್ಷಣಕ್ಕೇ ಮಾಡ್ಕೋಬೋದು, ನೆನೆಯೋಕ್ಕಿಡೋದೇನು ಬೇಕಾಗಿಲ್ಲ. ನೋಡಿ, ಸಾಫ್ಟಾಗಿ ನೆಂದಿದೆ ಹಿಟ್ಟು. ನೋಡಿ, ಎಷ್ಟು ಸಾಫ್ಟಾಗಿದೆ. ಈಗ ನೋಡಿ, ನಾನು ಇದರಿಂದ ಒಂದೊಂದು ಉಳ್ಳೆ ಮಾಡಿಕೊಂಡು ತೊಗೊಂಡು ಉದ್ದಿ ತೋರಿಸ್ತೀನಿ. ಬೇಗ ಬೇಗನೆ ಉದ್ದಬೋದು ನೀವು, ಜಾಸ್ತಿ ಒತ್ತಬೇಕು, ಪ್ರೆಸ್ ಮಾಡಿ ಉದ್ದಬೇಕು ಅಂತಿಲ್ಲ, ಏನಿಲ್ಲ, ಫಾಸ್ಟಾಗೆ ಉತ್ಕೋಬೋದು. ಬೇಗ ಬೇಗನೆ ಉತ್ಕೊಂಡು ನೀವು ಬೇಯಿಸ್ಕೊಂಡು ಮಾಡ್ಕೋಬೋದು ಚಪಾತಿನ. ನೋಡಿ, ತೋರಿಸ್ತೀನಿ, ಸ್ವಲ್ಪ ಹಿಟ್ಟಾಕಿ ಉದ್ದುತ್ತಾ ಇದ್ದೀನಿ. ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರು ಸಾಕು, ಚಪಾತಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ನೋಡಿ, ಅಂಟೋದು ಇಲ್ಲ ಮಣೆಗೆ. ನೋಡಿ, ಇಷ್ಟು ಉದ್ದಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಹಿಟ್ಟು ಉದುರ್ಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟೆ ಇದು. ಹಿಟ್ಟನ್ನು ಉದುರಿಸ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ನಾವು. ಈ ಫೋಲ್ಡ್ ಮಾಡಿರ್ತೀನಲ್ಲ, ಇಲ್ಲೂ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮಡ್ಚ್ಕೋತಾ ಇದ್ದೀನಿ. ಮತ್ತು ಈ ಥರ ಟ್ರಯಾಂಗಲ್ ಶೇಪ್ಗೆ ಮಾಡ್ಕೊಳ್ಳಿ ಹಿಟ್ಟನ್ನು. ಈಗ ನೋಡಿ, ಇವಾಗ ಮತ್ತೆ ಉತ್ಕೊಂಡು ಹೋಗ್ತೀನಿ ನಾನು. ನೋಡಿ, ಎಷ್ಟು ಬೇಗ ಬೇಗ ಉದ್ತಾ ಇದ್ದೀನಿ, ಸ್ಪ್ರೆಡ್ ಆಗ್ತಾ ಇದೆ ಚಪಾತಿ. ಸುಮ್ಮನೆ ಟಚ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಹಿಂಗೆ ಈ ಥರ ನೀಟಾಗಿ ಉತ್ಕೋಬೇಕು, ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಉತ್ಕೊಳ್ಳಿ. ಮೀಡಿಯಮ್ ದಪ್ಪದಲ್ಲೇ ಇರಲಿ, ಫುಲ್ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಲಿ. ನೋಡಿ, ಈ ಸೈಜ್ ಇದ್ದರೆ ಸಾಕು. ಹಂಚು ಕಾದಿರಬೇಕು, ಆವಾಗ ಹಾಕಿ, ತಣ್ಣಗಿದ್ದಾಗ ಹಾಕಿದ್ರೆ ಚಪಾತಿ ಉಬ್ಬಲ್ಲ. ಹಂಚು ಬಿಸಿ ಚೆನ್ನಾಗಿ ಕಾದಿದ್ದರೆ ಆವಾಗ ಚೆನ್ನಾಗಿ ಉಬ್ಬು ಬರುತ್ತೆ ಚಪಾತಿ. ನೋಡಿ, ಎಷ್ಟು ನೀಟಾಗಿ ಉಬ್ತಾ ಇದೆ ಇದು ಚಪಾತಿ. ನೀವು ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಚಪಾತಿ, ಸಾಫ್ಟಾಗಿರೋ ಚಪಾತಿನ ಊಟ ಮಾಡ್ಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನಾನು, ಎರಡು ಕಡೆಗೂ ಎಣ್ಣೆ ಹಚ್ಕೊಳ್ಳಿ. ತಿರುಗಿಸಾಕ್ಬಿಟ್ಟು ಇಲ್ಲೂ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಪದ್ರ ಪದ್ರವಾಗಿದೆ ನೋಡಿ ಚಪಾತಿ ಇದು. ಈಗ ಮೀಡಿಯಂ ಫ್ಲೇಮಲ್ಲಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ಜರ ಚುಚ್ಚು ಸೌಟ್ ಇರುತ್ತಲ್ಲ, ಅದರಲ್ಲಿ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ನಾವು ಎರಡು ಕಡೆನೂ, ಅರುಗೆಲ್ಲ ಬೇಯಿಸ್ಕೋಬೇಕು.
ನೋಡಿ ಇದೀವಾಗ ರೆಡಿಯಾಗಿದೆ ಚಪಾತಿ. ಈ ಚಪಾತಿನ ಈಗ ಬಿಸಿ ಬಿಸಿ ಪಲ್ಯದ ಜೊತೆ ಸರ್ವ್ ಮಾಡಿ ನೋಡಿ. ನಾನು ಇವಾಗ ತೋರಿಸ್ತೀನಿ ನಿಮಗೆ ಯಾವ ಇದು ನೋಡಿ ಎಷ್ಟಾಗಿದೆ ಚಪಾತಿ, ಎಷ್ಟು ಚೆನ್ನಾಗಿ ಬಂದಿದೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.